ನಮಸ್ತೆ ನನ್ನ ಹೆಸರು ಗೀತಾ ಚಂದ್ರಶೇಖರ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ನಾನು ಈ ನನ್ನ ವಿಡಿಯೋದಲ್ಲಿ ಯಾವಾಗಲೂ ಮೇಡಮ್ ನೀವು ಹೇಳ್ತಾನೆ ಇರ್ತೀರ ಕ್ರಿಯೇಷನ್ಸ್ ಈ ನಳಿಗೆಗಳಿಂದ ನಳಿಗೆಗಳು ಜಾಗೃತ ಆಗೋದ್ರಿಂದ ನಮ್ಮ ಜೀವನವೇ ಹಾಳಾಗುತ್ತೆ ನಮ್ಮ ಚಕ್ರಗಳು ಹಾಳಾಗುತ್ತೆ ಅಂತ ಏನು ಮೇಡಮ್ ಹಾಗಂದ್ರೆ ಇದೆಲ್ಲ ಹೇಗೆಲ್ಲ ಕ್ರಿಯೇಟ್ ಆಗುತ್ತೆ ಅಂತ ಕೇಳುವಂತಹ ಹಲವಾರು ಜನರಿಗೆ ಈ ಒಂದು ವಿಡಿಯೋ ಮುಖಾಂತರ ಇದರ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಆರಾಧ್ಯದ ಇವ ನನ್ನ ಅಮ್ಮ ನನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ಈ ಕಾಡ್ ಕ್ರಿಯೇಷನ್ಸ್ ಹೇಗಾಗತ್ತೆ ಕಾಡ್ ಅಂದರೆ ಏನು ನಾವು ಅಂದ್ಕೊಂಡಿರೋದು ನಮ್ಮ ಜೀವನದಲ್ಲಿ ನೋಡಿ ನಾವು ಹಲವಾರು ಜನರನ್ನು ನಾವು ಗಮನಿಸ್ತಾ ಇರ್ತೀವಿ ತುಂಬ ಒಳ್ಳೆಯವರು ಇನ್ನಿಲ್ಲದಂತಹ ಒಳ್ಳೆತನ ಇರುತ್ತೆ ಎಲ್ರಿಗೂ ಒಳ್ಳೇದು ಮಾಡೋ ಮನೋಭಾವ ಇರುತ್ತೆ ಯಾರೇ ಕಷ್ಟ ಅಂದರೂ ಸಹಾಯ ಮಾಡ್ತಾಯಿರ್ತಾರೆ ಅವರಿಗೆ ಒಟ್ಟಿಗೆ ಊಟ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಬಂದವರಿಗೆ ಹಸ್ಕೊಂಡು ಹೋಗ್ಬಾರ್ದು ಈ ಎಲ್ಲ ಪದ್ಧತಿಗಳನ್ನು ನಾನು ನೋಡಿದ್ದೀನಿ ಕೂಡ ನಮ್ಮ ಊರುಗಳಲ್ಲೂ ಕೂಡ ನೋಡಿದ್ದೀನಿ ಇಷ್ಟೆಲ್ಲ ಒಳ್ಳೆತನ ಇದ್ದರೂ ಅವರೇ ಯಾಕೆ ಮೇಡಮ್ ಯಾರೇ ಕಷ್ಟ ಅಂದರೂ ಅಯ್ಯೋ ಅಂತಾರೆ ಅವ್ರಿಗೆ ನೋಡಿದ್ರೆ ಅಷ್ಟೊಂದು ಕಷ್ಟ ಅವ್ರ ಜೀವನದಲ್ಲಿ ಇನ್ನಿಲ್ಲ ಅನ್ನೋಷ್ಟು ಲಾಸ್ ಆದ್ರು ಇನ್ನಿಲ್ಲ ಅನ್ನೋವಷ್ಟು ಸಮಸ್ಯೆ ಇದ್ರಾಯಿತು ಯಾಕೆ ಕಾರಣ ಈ ಒಂದು ನಮ್ಮ ಸಪ್ತಚಕ್ರಗಳು ಅದ್ಭುತವಾದಂತಹ ಕಾರ್ಯನಿರ್ವಹಿಸುತ್ತೆ ನಾವು ಈ ಕಣ್ಣಲ್ಲಿ ಏನು ನೋಡ್ತೀವಿ ವರದೃಷ್ಟಿನಲ್ಲಿ ಏನು ನೋಡ್ತೀವಿ ಅಷ್ಟು ಮಾತ್ರ ಜೀವನ ಅಲ್ಲ ಅಷ್ಟು ಮಾತ್ರ ಸತ್ಯ ಅಲ್ಲ ಅದಲ್ಲದೆ ನಮ್ಮ ಸಪ್ತ ಚಕ್ರಗಳಲ್ಲಿ ಈ ಎಲ್ಲ ವ್ಯತ್ಯಾಸಗಳಿಂದ ಈ ನಳಿಗೆಗಳು ಜಾಗೃತ ಆಗುತ್ತೆ ಕಾರ್ಪೊಯೇಷನ್ಸ್ ಹೇಗಾಗುತ್ತೆ ಮೇಡಮ್ ನಾನು ಯಾವುದೇ ಒಬ್ಬ ವ್ಯಕ್ತಿಯನ್ನು ಮಾತಾಡಿಸಿದ್ರು ಕೂಡ ಪರಿಚಯ ಇರಲಿ ಪರಿಚಯ ಇದ್ದಾನೆ ಇರಲಿ ಆ ವ್ಯಕ್ತಿಯೊಟ್ಟಿಗೆ ಮಾತಾಡಿದಾಗ ನಮ್ಮ ಅನಾಹತ ಚಕ್ರ ಮತ್ತು ಆ ವ್ಯಕ್ತಿಯ ಅನಾಹತ ಚಕ್ರದೊಟ್ಟಿಗೆ ಒಂದು ಅದ್ಭುತವಾದಂತಹ ಒಂದು ಸಂಪರ್ಕ ನಳಿಗೆ ಒಂದು ಕಾರ್ಡ್ ಅನ್ನೋದು ಜಾಗೃತ ಆಗುತ್ತೆ ಒಂದು ನಳಿಗೆ ಕ್ರಿಯೇಟ್ ಆಗುತ್ತೆ ಆ ವ್ಯಕ್ತಿ ಅಲ್ಲಿಂದ ಪಾಸಾಗಿ ಆಗೋದ್ರು ಸೊ ಕೆಲವು ದಿನ ಮಾತಾಡ್ತಾ ಮಾತಾಡ್ತಾಯಿದ್ರು ನಂತರ ಸೊ ಅವ್ರಿಗೇನೋ ಒಂದು ಇದಾಯಿತು ಇಬ್ಬರು ಕೂಡ ಡಿಸ್ಟೆನ್ಸಲ್ಲಿ ಬೇರೆ ಬೇರೆ ಆದರೂ ಒಬ್ರಿಗೊಬ್ರು ಸಂಪರ್ಕವೇ ಇಲ್ಲ ಅಂತ ಅಂದ್ಕೊಳ್ಳಿ ಹಾಗಿದ್ದರೂ ಸಂಪರ್ಕ ಕಡಿದು ಹೋದದ್ದು ಶರೀರದ್ದು ಈ ಒಂದು ನಳಿಗೆಯದಲ್ಲ ಈ ಅನಾಹತದಲ್ಲಿ ಜಾಗೃತಗೊಂಡಂತಹ ನಳಿಗೆ ಹಾಗೆ ಇರುತ್ತೆ ಹಾಗಿದ್ರೆ ಈ ನಳಿಗೆ ಏನು ಕೆಲಸ ಮಾಡುತ್ತೆ ಈ ನಳಿಗೆ ಏನು ಕೆಲಸ ಮಾಡುತ್ತೆ ಅಂದರೆ ನಾವು ಏನೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು ಅದರ ಪುಣ್ಯ ಫಲವನ್ನು ಅಥವಾ ಕೆಟ್ಟ ಕೆಲಸ ಮಾಡಿದ್ರು ಅದರ ಕರ್ಮ ಫಲವನ್ನು ಈ ನನ್ನೊಟ್ಟಿಗೆ ನನ್ನ ಜೀವನದಲ್ಲಿ ಒಬ್ಬರನ್ನೇ ಅಂತೂ ನಾನು ಮೀಟ್ ಮಾಡಿರಲ್ಲ ಒಂದು ಯಾವ್ದಾರೋ ಒಂದು ಫಂಕ್ಷನ್ಗೆ ಹೋದ್ರೆ ಹತ್ತಾರು ಜನ ಮೀಟ್ ಮಾಡೋದುಂಟು ನೂರಾರು ಜನನ ಮೀಟ್ ಮಾಡೋದುಂಟು ದಿನನಿತ್ಯ ನಮ್ಮ ಕೆಲಸಗಳಲ್ಲಿ ಹತ್ತಾರು ಸ್ಟೂಡೆಂಟ್ಗಳನ್ನು ಮೀಟ್ ಮಾಡೋದುಂಟು ಹೀಗಿರುವಾಗ ಎಷ್ಟು ಕಾರ್ಡ್ಗಳು ಕ್ರಿಯೇಟ್ ಆಗುತ್ತೆ ಸೊ ಸುಮ್ಮನೆ ಹಾಗೆ ಒಂದು ಕಲ್ಪನೆಯನ್ನು ಮಾಡಿ ನಾವು ಚಿಕ್ಕ ವಯಸ್ಸಿಂದ ನಮಗೆ ಬುದ್ಧಿ ಬಂದಾಗ್ಲಿಂದಲೂ ಸರಿ ಸುಮಾರು ಎಷ್ಟು ಜನರನ್ನು ನಾವು ಮೀಟ್ ಮಾಡಿರ್ತೀವಿ ಸೊ ಆ ವ್ಯಕ್ತಿಗಳನ್ನು ಚಿಕ್ಕ ವಯಸ್ಸಲ್ಲಿ ನಾನು ಆಟ ಆಡ್ತಾ ಇದ್ದಂತಹ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ನನ್ನ ಸ್ಕೂಲ್ ಮೇಟ್ಸ್ ಇರ್ಬೋದು ಕಾಲೇಜ್ ಮೇಟ್ಸ್ ಇರ್ಬೋದು ಮದುವೆ ಆದ ನಂತರ ನನ್ನ ಸುತ್ತಮುತ್ತಲ ಸಂಬಂಧಿಕರಿರ್ಬೋದು ಪರಿಚಯಸ್ಥರು ಇರ್ಬೋದು ನೆಂಟರು ಇರ್ಬೋದು ಅತ್ತೆ ಮಾವ ಮೈದಾನ ಪ್ರತಿಯೊಬ್ಬ ವ್ಯಕ್ತಿ ಜೊತೆ ಮಾತಾಡಿದಾಗ ನಿಮಗೆ ಕಾರ್ಡ್ ಕ್ರಿಯೇಟ್ ಆಗುತ್ತೆ ಅಂದಾಗ ಇನ್ನು ಸಂಬಂಧಗಳಲ್ಲಿ ಹೇಗೆ ಕಾರ್ಡ್ ಕ್ರಿಯೇಟ್ ಆಗುತ್ತೆ ಪ್ರತಿಯೊಂದು ಆ ಸಂಬಂಧಗಳು ಬಿಗಿಯಾಯ್ತಾ ಹೋದಷ್ಟು ನಾಟ್ಗಳಾಗ್ತಾ ಹೋಗುತ್ತೆ ಗಂಟುಗಳನ್ನು ಹಾಕೊತಾ ಹೋಗುತ್ತೆ ಸೊ ಹೀಗಿದ್ದಾಗ ಚಿಕ್ಕ ವಯಸ್ಸಿನಿಂದ ನನ್ನ ಒಳಗಡೆ ಜಾಗೃತ ಆಗಿರೋಂಥದ್ದು ಪ್ರತಿನಿತ್ಯ ನಾನು ಮೀಟ್ ಮಾಡುವಂತಹ ಎಲ್ಲ ವ್ಯಕ್ತಿಗಳೊಟ್ಟಿಗೆ ಈ ಕಾರ್ಡ್ ಕ್ರಿಯೇಟ್ ಆಗುತ್ತೆ ಅಂದಾಗ ಎಷ್ಟು ಸಾವಿರಾರು ಲಕ್ಷಾಂತರ ನಳಿಗೆಗಳು ನಮ್ಮ ಚಕ್ರಗಳಿಗೆ ಕನೆಕ್ಟ್ ಆಗಿರುತ್ತೆ ಈ ನಮ್ಮ ಚಕ್ರಗಳಿಗೆ ಕನೆಕ್ಟ್ ಆದಂತಹ ಈ ಕಾಡುಗಳ ಕೆಲಸ ಏನು ಆ ವ್ಯಕ್ತಿ ಸಾವಿರಾರು ಜನ ಏನು ಮಾಡ್ತಾಯಿರ್ತಾರೆ ಆ ಎಲ್ಲ ಕೆಲಸಗಳ ಪುಣ್ಯ ಫಲವನ್ನು ಆ ವ್ಯಕ್ತಿಯೊಟ್ಟಿಗೆ ಯಾರೆಲ್ಲ ಜನರಿಗೆ ಸಂಪರ್ಕ ಇದೆಯೋ ಆ ಎಲ್ಲ ಸಂಪರ್ಕ ನಳಿಗೆಗಳಿಗೆ ಯೂನಿವರ್ಸ್ ಅನ್ನೋದು ಇಂತಿಷ್ಟು ಪರ್ಸೆಂಟ್ ಈಗ ಒಂದು ಸಾವಿರ ನಳಿಗೆಗಳಿತ್ತು ಅಂದರೆ ಸಾವಿರ ನಳಿಗೆಗಳಿಗೂ ಕೂಡ ನಾನು ಮಾಡಿದಂತಹ ಪುಣ್ಯ ಫಲದ ಸಂಪೂರ್ಣ ಫಲವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡುವಂತಹ ಕೆಲಸ ಮಾಡುತ್ತೆ ಗೀತಾ ಚಂದ್ರಶೇಖರ್ ಏನೋ ಹೋಗಿ ಒಂದು ಅನಾಥಾಶ್ರಮಕ್ಕೆ ಏನೋ ಒಂದು ದಾನವನ್ನು ಮಾಡಿದ್ರು ಸೊ ಆ ಒಂದು ಪುಣ್ಯಫಲ ಈ ಸಾವಿರ ಜನಕ್ಕೂ ಒಂದು ಎಲ್ಲರಿಗೂ ಕೂಡ ಭಾಗ ಸಿಕ್ತು ಎಲ್ಲರಿಗೂ ಕೂಡ ನೋಡಿ ನಾನು ಮಾಡಿದಂತಹ ಒಳ್ಳೆ ಕೆಲಸದ ಪುಣ್ಯ ಫಲ ಎಲ್ಲರಿಗೂ ಸಿಕ್ತು ಅಕಸ್ಮಾತ್ ನಾನು ಏನಾದರೂ ಯಾರಿಗಾದರೂ ಅನ್ಯಾಯ ಮಾಡಿದೆ ಮೋಸ ಮಾಡಿದೆ ಅಥವಾ ಸುಳ್ಳು ಹೇಳಿದೆ ಕೊಲೆ ಮಾಡಿದೆ ಒಂದು ಮನೆ ಹಾಳು ಮಾಡಿದೆ ಅದರದ್ದೊಂದು ಕರ್ಮಫಲ ಅಂತಿರುತ್ತಲ್ಲ ದಯವಿಟ್ಟು ಕಾರ್ಪೊರೇಷನಲ್ಲಿ ಒಳ್ಳೆಯದನ್ನು ಮಾತ್ರ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ ಕೆಟ್ಟದ್ದು ಕೂಡ ಕನೆಕ್ಟ್ ಆಗುತ್ತೆ ಸೊ ನಾನು ಏನೋ ಮಾಡಿದಿರ್ತೇನೆ ಈ ಪಾಪದ ಫಲ ಏನಿರುತ್ತೆ ಈ ಫಲವನ್ನ ಕೂಡ ಯೂನಿವರ್ಸ್ ಅನ್ನೋದು ನನ್ನದಲ್ಲದ ರೀತಿ ಎಲ್ಲರಿಗೂ ಕೂಡ ಶೇರ್ ಮಾಡುತ್ತೆ ಸೊ ನಾನು ಯಾವುದೋ ಒಂದು ಕೊಲೆ ಮಾಡಿರ್ತೀನಿ ಅಂತ ಅನ್ಕೊಳ್ಳಿ ಈ ಒಂದು ಭೌತಿಕ ಜಗತ್ತಿನಲ್ಲಿ ಈ ಒಂದು ನಮ್ಮ ಸಾಮಾಜಿಕ ಒಂದು ಈ ನೆಲಗಟ್ಟೆ ಏನಿದೆ ಇದರಲ್ಲಿ ನಾನು ಒಬ್ಬಳಿಗೆ ಶಿಕ್ಷೆ ಆಗ್ಬೋದು ಬಟ್ ಯೂನಿವರ್ಸ್ ಥೇರಿ ಪ್ರಕಾರ ನನ್ನೊಟ್ಟಿಗೆ ಇರೋ ಎಲ್ಲರಿಗೂ ಕೂಡ ಈ ಕರ್ಮ ಫಲ ಶೇರ್ ಆಗಿರುತ್ತೆ ಹಾಗಿದ್ಮೇಲೆ ನನ್ನ ತಂದೆ ತಾಯಿರ್ಬೋದು ಹೆಂಡತಿ ಮಕ್ಕಳು ಇರ್ಬೋದು ಬೇರೆಯವ್ರು ಇರ್ಬೋದು ನನ್ನ ಪರಿಚಯಸ್ಥರು ಇರ್ಬೋದು ಅಥವಾ ಕೆಲವೊಂದು ನೋಡಿ ಹೇಗೆಲ್ಲ ನಮ್ಮ ಚಕ್ರಗಳು ಹಾಳಾಗುತ್ತೆ ಅಂದರೆ ದೃಷ್ಟಿದೋಷ ಯಾರೋ ಜಸ್ಟು ಸುಮ್ಮನೆ ನಮ್ಮನ್ನು ನೋಡಿ ಓ ಅವ್ರೇನು ಆಗಿದ್ದಾರೆ ಅಂತನೋ ಈಗಿದ್ದಾರೆ ಅಂತ ಅಥವಾ ಅವ್ರ ಫ್ಯಾಮಿಲಿ ಏನಪ್ಪ ಅಷ್ಟೇ ಚೆನ್ನಾಗಿದೆ ನೋಡಿ ಒಬ್ಬೊಬ್ರು ಹೇಳ್ತಾರೆ ಈ ಮನುಷ್ಯರ ಕಣ್ಣಿಗೆ ಮರನೇ ಮುರಿತು ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕೂಡ ಅಂದರೆ ಆ ನಳಿಗೆ ಇರುತ್ತಲ್ಲ ಆ ನಳಿಗೆ ಮುಖಾಂತರ ಜಾಗೃತಗೊಂಡಂತಹ ಒಂದು ನೆಗೆಟಿವ್ ಎನರ್ಜಿ ಆ ವ್ಯಕ್ತಿ ಒಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾನೆ ಅಂದರೆ ಯಾರನ್ನ ನೋಡಿದ್ರೂ ಅದೇ ಕೆಲಸ ಅವ್ರು ಯಾರಿಗೂ ಕೂಡ ಒಳ್ಳೇದು ಬಯಸೋದಕ್ಕೆ ಆಗೋದೇ ಇಲ್ಲ ಅವನು ಎಲ್ಲ ಮಾಡ್ತಾ ಇರುವಂತಹ ಕರ್ಮಫಲ ಕನೆಕ್ಷನ್ಸ್ ಏನಾಗುತ್ತೆ ನಮ್ಮ ಚಕ್ರಗಳಿಗೆ ಕನೆಕ್ಟ್ ಆಗ್ತಾ ಇರುತ್ತೆ ಒಂದು ನಾನು ಗೀತಾ ಚಂದ್ರಶೇಖರ್ ನಾನು ರೇಖೆಯಲ್ಲಿ ಮಾಡ್ತಾ ಇರುವಂತಹ ಸಾಧನೆ ಇಷ್ಟು ನಾನು ಸಂಪಾದನೆ ಮಾಡ್ತಾ ಇರೋ ಪಾಸಿಟಿವ್ ಎನರ್ಜಿ ಇಷ್ಟು ನನ್ನ ಚಕ್ರ ಇಷ್ಟು ಸಂಪಾದನೆ ಮಾಡ್ತಾ ಇದೆ ಈ ಸಂಪಾದನೆ ಮಾಡಿದಂತಹ ಎಲ್ಲ ಎನರ್ಜಿಯನ್ನು ನಾನಷ್ಟೇ ಇಟ್ಕೋತಾ ಇಲ್ಲ ನನ್ನ ಚಕ್ರ ತುಂಬ ಧಾರಾಳ ಮನಸ್ಸಿನಿಂದ ಯೂನಿವರ್ಸ್ ಎಲ್ಲರಿಗೂ ಶೇರ್ ಮಾಡ್ತಾಯಿದೆ ಈ ಸುತ್ತ ಸಾವಿರ ನಳಿಗೆಗಳೇನಿದೆಯೋ ಅವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಈಗಿನ ಕಾಲದಲ್ಲಿ ಯಾರು ಕೂಡ ಆ ಮಟ್ಟಿನಲ್ಲಿ ಜಗತ್ತಿಗೆ ಒಳ್ಳೇದಾಗಲಿ ಅಂತ ಬದುಕೋರು ತುಂಬ ಕಡಿಮೆ ಇದ್ದಾರೆ ಬೇರೆಯವ್ರಿಗೆ ಒಳ್ಳೇದು ಬಯಸಿ ನಾವು ಬದುಕಬೇಕು ಅನ್ನೋರು ತುಂಬ ಕಡಿಮೆ ಇದ್ದಾರೆ ಮೊದಲು ನನ್ನ ಬದುಕು ನೋ ಸ್ವಾರ್ಥತೆಯಲ್ಲೇ ತುಂಬಿದೆ ಈ ಒಂದು ಕಲ್ಮಶಮನ ಸ್ಥಿತಿಯಲ್ಲಿರುವಂಥವರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಕನೆಕ್ಟ್ ಆಗೋದ್ಕಿಂತ ನೆಗೆಟಿವ್ ಎನರ್ಜಿನೇ ಜಾಸ್ತಿ ಕನೆಕ್ಟ್ ಆಗುವಂಥದ್ದು ಸೊ ಒಂದಿಷ್ಟು ಪರ್ಸೆಂಟು ನನ್ನದೇನಿದೆ ಈ ಎಲ್ಲ ನಾನು ಸಂಪಾದನೆ ಮಾಡಿದಂತಹ ಸಾಧನಾ ಶಕ್ತಿಯನ್ನು ಸಂಪೂರ್ಣವಾಗಿ ಶೇರ್ ಮಾಡಿ ಎಲ್ಲರಲ್ಲೂ ಇರುವಂತಹ ಈ ನೆಗೆಟಿವ್ ಎನರ್ಜಿಯನ್ನು ನನ್ನ ಚಕ್ರ ಧಾರಾಳವಾಗಿ ತೊಗೋತಾ ಇದೆ ಈ ಒಂದು ನೆಗೆಟಿವ್ ಕಾರ್ಡ್ಗಳಿಂದ ಕನೆಕ್ಟ್ ಆದಂತಹ ಈ ಎನರ್ಜಿ ನಾವು ಯಾವುದೋ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ ಯಾವುದೋ ಒಬ್ಬ ವ್ಯಕ್ತಿ ನೋಂದ್ಕೊತಾ ಇದ್ದಾನೆ ಅವನೇನೋ ಕರ್ಮ ಇರುತ್ತೆ ಹಿಂದಿನ ಜನ್ಮದಲ್ಲಿ ಅವನದೇನೋ ಇರುತ್ತೆ ಅದಕ್ಕೋಸ್ಕರ ಅವನು ಈ ಜನ್ಮದಲ್ಲಿ ಕಷ್ಟಪಡ್ತಾ ಇರ್ತಾನೆ ಸೊ ಆ ವ್ಯಕ್ತಿನ ನೀವು ಪದೇ ಪದೇ ನೆನ್ಪು ಮಾಡಿಕೊಂಡು ನೀವು ಅವನ ಕರ್ಮವನ್ನು ನೀವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರಿಸೀವ್ ಮಾಡ್ಕೊಳ್ಳೋದು ಯಾಕೆ ನಿಮ್ಮ ಚಕ್ರವನ್ನು ಬ್ಲಾಕೇಜ್ ಮಾಡ್ಕೊಳ್ಳೋದು ಯಾಕೆ ಈ ಕೆಲಸಗಳಿಂದನೇ ನಮ್ಮ ಚಕ್ರ ಸಂಪೂರ್ಣವಾಗಿ ಬ್ಲಾಕೇಜ್ ಆಗುವಂಥದ್ದು ಈ ಎಲ್ಲ ನೆಗೆಟಿವ್ಸ್ ಕಾರ್ಡ್ಗಳನ್ನ ಕಟ್ ಮಾಡೋವಂಥದ್ದಾಗತ್ತೆ ಈ ಎಲ್ಲ ನೆಗೆಟಿವ್ಸ್ ಕಾರ್ಡ್ಗಳನ್ನ ಕಟ್ ಮಾಡಿದ ನಂತರ ಕೆಲವೊಂದು ನಿಬಂಧನೆಗಳಿರುತ್ತೆ ಆ ರೀತಿ ನೀವು ಕಾರ್ಡ್ ಕಟಿಂಗ್ಸ್ ಆದಮೇಲೆ ಹೇಗೆ ಇರಬೇಕು ನಿಮ್ಮ ಲೈಫಲ್ಲಿ ಅನ್ನೋದು ಕೂಡ ಇರುತ್ತೆ ಸೊ ಆ ರೀತಿ ನೀವು ಮಾಡ್ಕೊ ಬಂದಾಗ ಏನಾಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡೋದಂತಹ ರೇಖಿ ಶಕ್ತಿ ಅನ್ನೋದು ನಿಮ್ಮೊಳಗಡೆ ಉಳಿಯುತ್ತೆ ನಿಮ್ಮ ಈ ಚಕ್ರಗಳು ಯಾವಾಗ ಬೂಸ್ಟ್ ಆಗುತ್ತೆ ನಿಮ್ಮ ಚಕ್ರಗಳಿಗೆ ಒಂದು ಪೂರಕವಾದ ನಿಮ್ಮ ಅವರ ಬೂಸ್ಟ್ ಆಗುತ್ತೆ ನಿಮ್ಮ ಜೀವನಕ್ಕೆ ಏನು ಬೇಕು ಅದೆಲ್ಲವನ್ನು ಅದ್ಭುತವಾದ ಸಕ್ಸಸ್ಸನ್ನು ನಿಮ್ಮ ಅವರ ಅನ್ನೋದು ನಿಮ್ಮ ಹತ್ರ ಮಾಡುತ್ತೆ ಹಾಗಾಗಿ ಈ ಕಾರ್ಡ್ ಕಟಿಂಗ್ಸ್ ಅನ್ನೋದು ಅದ್ಭುತವಾದಂತಹ ವಿದ್ಯೆ ನಮ್ಮಲ್ಲಿ ಕಾರ್ಡ್ ಕಟಿಂಗ್ಸ್ ತೊಗೊಂಡು ಅದ್ಭುತವಾಗಿ ಮೇಡಮ್ ನಾನು ಕಾರ್ಡ್ ಕಟಿಂಗ್ಸ್ ತೊಗೊಂಡ್ಮೇಲೆ ನನ್ನ ಲೈಫಲ್ಲಿ ಅದ್ಭುತವಾದ ಚೇಂಜ್ ಆಯಿತು ಮೇಡಮ್ ಒಂದು ಮೂರು ತಿಂಗಳು ಆರು ತಿಂಗಳಲ್ಲಿ ಅವರ ಲೈಫು ನನ್ನದಲ್ಲ ಅನ್ನೋ ರೀತಿ ಟರ್ನ್ ಖಂಡಿತ ಆಗುತ್ತೆ ಅದ್ಭುತವಾದ ಸಕ್ಸಸ್ಗಳು ಕೂಡ ಅವ್ರಿಗಾಗುತ್ತೆ ಹಾಗಾಗಿ ಈ ಕಾರ್ಡ್ ಕಟಿಂಗ್ಸು ಕಾರ್ಡ್ ಕ್ರಿಯೇಷನ್ಸ್ ಬಗ್ಗೆ ತಿಳ್ಕೊಂಡಾಗ ಇನ್ನು ಮುಂದೆ ಸರಿ ಅತಿ ಹೆಚ್ಚು ಬೇರೆಯವ್ರ ಬಗ್ಗೆ ಅಟ್ಲೀಸ್ಟ್ ನೀವು ಕಾರ್ಡ್ ಕಟಿಂಗ್ಸ್ ತೊಗೊಳೋದು ಬಿಡೋದು ಅದು ನಿಮ್ಮ ಧರ್ಮ ಅದು ನಿಮಗೆ ಬಿಟ್ಟಿದ್ದು ಅಟ್ಲೀಸ್ಟ್ ಬೇರೆಯವ್ರ ಬಗ್ಗೆ ನೆಗೆಟಿವ್ ನೆಗೆಟಿವ್ ಆರ್ ಪಾಸಿಟಿವ್ ಏನೂ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಯೋಚನೆ ಮಾಡಿ ಅವರ ಕರ್ಮದ ನಳಿಗೆಗಳನ್ನು ನಾವು ಜಾಗೃತ ಮಾಡಿಕೊಂಡು ಅದನ್ನು ರಿಸೀವ್ ಮಾಡ್ಕೊಳ್ಳೋ ಕೆಲಸ ಬೇಡ ಸಾಧ್ಯವಾದಷ್ಟು ಈ ಕಾರ್ಡ್ ಅನ್ನೋದು ಜಸ್ಟ್ ಈ ಜನ್ಮದ ಮಾತ್ರ ಇರಲ್ಲ ನಮ್ಮ ಚಕ್ರಗಳು ನಮ್ಮ ಜನ್ಮ ಜನ್ಮಗಳಲ್ಲೂ ಕೂಡ ನಮ್ಮ ಜೊತೆಯಲ್ಲೇ ಬರುವಂಥದ್ದು ಹಾಗಾಗಿ ಇಂದಿನ ಜನ್ಮದ ಯಾವುದೋ ಕರ್ಮಫಲದ ನಳಿಗೆಗಳಿರುತ್ತೆ ಭೇದ ಬಾಧೆಗಳ ನಳಿಗೆಗಳಿರುತ್ತೆ ಯಾರೋ ಮಾಟ ಮಾಡಿರ್ತಾರೆ ಆ ನಳಿಗೆಗಳು ಜಾಗೃತ ಆಗಿರುತ್ತೆ ಒಂದು ಆಮೇಲೆ ನೆಗೆಟಿವ್ ಒಂದು ಈ ದೋಷಗಳಂತ ಏನು ಹೇಳ್ತೀವಿ ಇವುಗಳದ್ದಿರುತ್ತೆ ನೆಗೆಟಿವ್ ಪರ್ಸನ್ಸ್ ಇರುತ್ತೆ ನೆಗೆಟಿವ್ ಎನರ್ಜಿಗಳ್ದಿರುತ್ತೆ ಈ ಎಲ್ಲ ಕಾಡುಗಳ್ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡುವಂತಹ ವಿದ್ಯೆ ಬಂದು ಕಾರ್ಡ್ ಕಟಿಂಗ್ಸ್ ಸೊ ಅದರ ಬಗ್ಗೆ ಸ್ವಲ್ಪ ಸಾಧ್ಯವಾದಷ್ಟು ತಿಳ್ಕೊಳ್ಳಿ ಮತ್ತು ಸಾಧ್ಯವಾದಷ್ಟು ಅದನ್ನು ಜೀವನದಲ್ಲಿ ಒಮ್ಮೆನಾದರೂ ಮಾಡಿಸ್ಕೊಳ್ಳಿ ನಿಮ್ಮ ಲೈಫಲ್ಲಿ ಸಕ್ಸಸ್ಗಳತ್ತ ನೀವು ಹೋಗುವಂಥದ್ದು ಮಾಡಿ ಕಾರ್ಡ್ ಕಟಿಂಗ್ಸ್ ತೊಗೊಂಡ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ರೇಖೆ ದೀಕ್ಷೆ ತೊಗೊಳ್ಳಿ ಸೊ ಸಂಪೂರ್ಣವಾಗಿ ನೆಗೆಟಿವ್ ಕಾಡ್ಗಳನ್ನ ಕಟ್ ಮಾಡಿಕೊಂಡು ಪಾಸಿಟಿವ್ ಎನರ್ಜಿ ನೀವು ನಿಮ್ಮ ಒಳಗಡೆ ಎನರ್ಜಿರೈಸ್ ಮಾಡ್ತಾ ಬಂದರೆ ನಿಮ್ಮ ಲೈಫ್ ಅದ್ಭುತವಾಗಿ ಇನ್ನಿಲ್ಲ ಅನ್ನೋ ರೀತಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ಅದ್ಭುತವಾದ ಚೈತನ್ಯ ಶಕ್ತಿಗಳು ಅಂತ ಅದಾಗೆ ನೀವು ಹೊರ ಬರ್ತೀರ ಇಂತಹ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳನ್ನು ಎಲ್ಲರೂ ನೀವೆಲ್ಲರೂ ಕೂಡ ಆ ಚೈತನ್ಯ ಶಕ್ತಿಗಳಾಗಿ ಅಂತ ಹೇಳ್ತಾ ಈ ಒಂದು ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನನ್ನ ಅಮ್ಮ ನನ್ನ ಪೂರ್ಣೇಶ್ವರಿ ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ रेखी रक्षती रक्षिता थैंक यू वेरी मच